ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಣೆ ಮಾಡಲಾಯಿತು. ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಮತ್ತು ಕಾರ್ಯಕರ್ತರು ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ 153ನೆಯ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 118ನೆಯ ಜಯಂತಿಯನ್ನು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಲಾಯಿತು. ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಮತ್ತು ಕಾರ್ಯಕರ್ತರು ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಜನ್ಮ ದಿನಾಚರಣೆ ಆಚರಿಸಿದರು. ನಂತರ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಗಾಂಧೀಜಿಯವರ ಸಾಧನೆ ಕುರಿತು ಮಾತನಾಡಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕೂಡ ಇವತ್ತು ನಾವು ಎರಡೂ ಜಯಂತಿಗಳು ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಬಹಳ ದೊಡ್ಡದಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಎಲ್ಲ ನಾಯಕರು ಸೇರಿ ಈ ದೇಶದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಈ ಸ್ವಾತಂತ್ರ್ಯಕ್ಕೋಸ್ಕರ ಮಹಾತ್ಮ ಗಾಂಧಿಯವರು ಭಾರತ ಬಿಟ್ಟು ತೊಲಗಿ ಅಂತ ಒಂದು ಅವರು ಕರೆಯನ್ನು ಕೊಟ್ಟಿದ್ದರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಒಂದು ಕರೆ ಕೊಟ್ಟಿದ್ದರು. ಆ ಕರೆಯಿಂದ ಸಾಕಷ್ಟು ಎಲ್ಲ ನಾಯಕರು ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಮಹಾತ್ಮ ಗಾಂಧಿಯವರು ಬಹಳ ಪ್ರಮುಖರು. ಅದರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ ಎರಡನೇ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶಕ್ಕೆ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಬಡವರ ಪರವಾಗಿ, ಕೃಷಿಕರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಮತ್ತು ಸೈನಿಕರ ಪರವಾಗಿ ಸಾಕಷ್ಟು ಅವರು ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿದಂತೆ ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ಘೋಷಣೆ ಕೂಡ ಅವರು ಅವಾಗ ಕೊಟ್ಟಿದ್ದರು. ಅದರಂತೆ ಈ ದೇಶ ಬಹಳ ಒಂದು ಸದೃಢ ರಾಷ್ಟ್ರವಾಗಿ ಬೆಳೆಯಲು ಅವರು ಮುಖ್ಯ ಕಾರಣರಾಗಿ ಕಾರಣಕರ್ತರಾಗಿದ್ದಾರೆ ಅಂತ ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಇಂಥ ಇಬ್ಬರು ನಾಯಕರ ಜಯಂತಿಯನ್ನು ನಾವು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಆಳಂದನ ಮಾಜಿ ಶಾಸಕ ಬಿಆರ್ ಪಾಟೀಲ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಶಾಂತಿ ಅಹಿಂಸೆ ಸಾರಿದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ನೆನೆಸಿ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಇಡೀ ದೇಶ ನಡಿಬೇಕು. ಇಡೀ ಜಗತ್ತೇ ಇವತ್ತು ಗಾಂಧೀಜಿಯವರಿಗೆ ನೆನೆಸ್ತಾ ಇದೆ. ಇಂಥ ಒಂದು ಮಹಾಪುರುಷರ ಜನ್ಮದಿನ ನಾವೆಲ್ಲರೂ ಭಾಳ ಅಭಿಮಾನದಿಂದ, ಸಂತೋಷದಿಂದ, ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಗಾಂಧೀಜಿಯವರನ್ನು ಕೊಲೆ ಮಾಡಿದಂಥವರು ಭಾಳ ವಿಜೃಂಭಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಗಣೇಶನ ವಿಸರ್ಜನೆ ಸಮಯದಲ್ಲಿ ಗಾಂಧೀಜಿ ಕೊಲೆ ಮಾಡಿದಂಥ ಗೋಡ್ಸೆಯವರ ಭಾವಚಿತ್ರವನ್ನು ಕೂಡ ಮೆರವಣಿಗೆ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಅಪಾಯಕಾರಿ ಸಂಗತಿ, ಇದನ್ನು ನಾವು ಖಂಡಿಸ್ತೇವೆ. ಇಂತಹ ಬೆಳವಣಿಗೆ ಇಡೀ ದೇಶಕ್ಕೆ ಅಲ್ಲ ಜಗತ್ತಿಗೆ ಬಹಳ ದೊಡ್ಡ ಅಪಾಯ. ಕೈನೆಟಿಕ್ ಗ್ರೀನ್, ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು, ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ. 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರಗಿ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಸಹ ಮಾತನಾಡಿದರು. ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧಿ ಅಂದರೆ ಭಾರತ ದೇಶ, ಭಾರತ ದೇಶ ಅಂದರೆ ಮಹಾತ್ಮ ಗಾಂಧಿ. ಅವರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅವರು ಒಂದು ಸಂದೇಶಕ್ಕೆ ಹೇಳ್ತಿದ್ದರು, ನನ್ನ ಜೀವನವೇ ನನಗೆ ಒಂದು ಸಂದೇಶ ಎಂಬ ಒಂದು ವಿಚಾರಧಾರದ ಮೇಲೆ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಭಾರತ ದೇಶಕ್ಕಾಗಿ. ಅವರಿಂದಲೇ ನಮಗೆ ಸ್ವಾತಂತ್ರ್ಯ ದೊರಕಿತ್ತು. ಇವತ್ತು ಇಡೀ ಭಾರತ ದೇಶದಲ್ಲಿ ಯುವ ಪೀಳಿಗೆ ಅವರ ತತ್ವ ಸಿದ್ಧಾಂತ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾವು ಮುನ್ನಡಿಬೇಕಂತ ಹೇಳಿ ಇವತ್ತಿನ ಅವರು ಹುಟ್ಟುಹಬ್ಬಕ್ಕೆ ನಾನು ಶುಭ ಕೋರುತ್ತೇನೆ.
ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಅವರು ಮಾತನಾಡಿದರು. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ನಾವು ಒಂದು ಕಾಂಗ್ರೆಸ್ ಆಫೀಸಿನಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಾವು ಇಂಥ ದಿನ ನೋಡ್ಲಿಕ್ಕೆ ಬರ್ತದೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಯಾಕಪ್ಪ ಅಂತಂದರೆ ಗಾಂಧಿಗೆ ಹೊಡೆದಂಥ ಗೋಡ್ಸೆಯನ್ನೇ ಇವತ್ತು ಗಣೇಶನ ಪಕ್ಕದಲ್ಲಿಟ್ಟು ಪೂಜೆ ಮಾಡುವಂಥ ನಮ್ಮ ಭಾರತ ದೇಶ ಆಗಿದೆ. ಈ BJP ಸರ್ಕಾರ ಬಂದ ಮೇಲೇ ಇಂಥ ಒಂದು ಕೆಲಸಗಳನ್ನು ದೇಶ ಒಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. BJP ಸರ್ಕಾರ ಎಂದು ಬಂದಿದೆ ಅಂತ ನಡೆದು ಇಲ್ಲಿವರೆಗೂ ಕೂಡ ಅದೇ ನಡೆದಿದೆ. ಶಿವಮೊಗ್ಗ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಹಲವು ಕಡೆ ಎಲ್ಲ ಗಣೇಶನ ಪಕ್ಕದಲ್ಲಿ ಫೋಟೋ ಇಡೋದಲ್ಲಿ, ಗೋಡ್ಸೆ ಬ್ಯಾನರ್ ಹಾಕೋದಲ್ಲಿ, ಒಬ್ಬ ರಾಷ್ಟ್ರ ಪಿತಾಮ ಅಂಥೇಳಿ ಗಾಂಧೀಜಿಯವರನ್ನು ನಾವೆಲ್ಲರೂ ಒಂದು ವಿಜೃಂಭಣೆಯಿಂದ ಅವ್ರನ್ನ ಯಾವಾಗಲೂ ನಾವು ಪಿತಾಮ ಅಂತ ಆಚರಿಸ್ತಿದ್ವಿ. ಆದರೆ ಇವತ್ತಿನ ದಿವಸ ಗೋಡ್ಸೆಯನ್ನು ಇವರು BJP ತಂದಿಟ್ಟು ಒಂದು ಕಾಂಟ್ರೋಸಿ ಅಂತ ಕೆಲಸವನ್ನು ಈ ಒಂದು ನಮ್ಮ ಭಾರತ ದೇಶದಲ್ಲಿ ಆಗಿರ್ಬೋದು, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಆದಿತ್ಯ ಗೋಡ್ಸೆ ಕೊಡ್ತಾ ಇದ್ದಾರೆ. ಇದು ಖಂಡಿಸ್ತೀವಿ ನಾವು ಕಾಂಗ್ರೆಸ್ ವತಿಯಿಂದ ಹಾಗೂ ನಾವು ಎಲ್ಲ ಒಂದು ಯುವಕರ ವತಿಯಿಂದ ಕೂಡ ನಾವು ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ಗೋಡ್ಸೆ ಒಬ್ಬ ನಮ್ಮ ರಾಷ್ಟ್ರದ ಗಾಂಧೀಜಿ ಅವರನ್ನು ಪಿತಾಮಹನನ್ನು ಹೊಡೆದಂಥ ಗೋಡ್ಸೆನನ್ನು ಅವ್ರಿಗೆ ಇಷ್ಟು ವರ್ಷ ಜೈಲು ಶಿಕ್ಷೆ ಆದರೂ ಕೂಡ ಅಂಥವ್ರನ್ನ ಗಣೇಶನ ಪಕ್ಕದಲ್ಲಿ ಒಂದು ದೇವಸ್ಥಾನದಲ್ಲಿ BJP ಎಂಥ ನೀಚ ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅವ್ರಿಗೆ ತಕ್ಕ ಪಾಠ ಬರುವ ದಿನಗಳಲ್ಲಿ ಈ ಒಂದು ನಮ್ಮ ಜನತೆ ಕಲಿಸ್ತಾರಂತ ಹೇಳ್ತೀನಿ ಈ ಸಂದರ್ಭ. ಈ ಸಂದರ್ಭದಲ್ಲಿ ಮಾಜಿ MLC ಅಲ್ಲಮ ಪ್ರಭು ಪಾಟೀಲ್, ಶರಣ್ ಕುಮಾರ್ ಮೋದಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು.